ಈಗ ತಾನೇ ನಾವು ರಾಜೇಶ್ದು ಕಥೆನ ನಾವು ಕೇಳಿದ್ದೀವಿ, ಅವರ ಬಾಯಿಂದ ಕೇಳಿದ್ದೀವಿ. ಅವರ ಬಾಯಿಂದ ಈಗ ಅವ್ರಿಗೆ ಮಾಡಿರೋದು ತಪ್ಪಾಯಿತು ಅಂತ ಆಗ್ತಾ ಇರೋ ಪಶ್ಚಾತ್ತಾಪದ ನುಡಿಗಳನ್ನು ಕೂಡ ಕೇಳಿದ್ವಿ. ನನಗೆ ಈ ರಾಜೇಶ್ನ ಪರಿಚಯ ಮಾಡಿಸಿದ್ದು ಡಾಕ್ಟರ್ ವಿಶಾಲ್ ರಾವ್ ಅವರು. ಡಾಕ್ಟರ್ ವಿಶಾಲ್ ರಾವ್ ಅವರೇ, ವಿಶಾಲ್ ರಾವ್, ಈ ರೀತಿ ಒಬ್ಬ ಯುವಕ ಒಂದು ಹವ್ಯಾಸಕ್ಕೋಸ್ಕರ ತಂಬಾಕು ಅನ್ನೋದನ್ನ ಪ್ರಾರಂಭ ಮಾಡಿ ಈ ಒಂದು ಪರಿಸ್ಥಿತಿಗೆ ಬಂದಿರೋದನ್ನು ನಾವು ನೋಡಿದ್ದೀವಿ. ಪ್ರಾಯಶಃ ನೀವು ಒಬ್ಬರು ವೈದ್ಯರಾಗಿ ಇಂಥ ಪ್ರಕರಣಗಳು ಸಾಕಷ್ಟು ಬರ್ತಾಯಿರ್ಬೋದು. ಈ ಯುವಕರಿಗೆ ಇದನ್ನು ತಿಳಿ ಹೇಳಿದ್ದಕ್ಕೆ ಏನು ಕ್ರಮ ತೊಗೊಳ್ಬೇಕು, ನೀವೇನು ಪ್ರಯತ್ನ ಪಡ್ತೀರಾ? ನೀವೊಬ್ಬರು ಡಾಕ್ಟರಾಗಿ ಚಿಕಿತ್ಸೆ ಕೊಡ್ತೀರಾ, ಜೊತೆಗೆ ಇದು ಬರದೇ ಇರೋಂಗೆ ಹವ್ಯಾಸ ತಪ್ಪಿಸೋಕ್ಕೆ ಏನು ಮಾಡ್ತಾ ಇದ್ದೀರಾ? ಸರ್, ಮೊತ್ತ ಮೊದಲಾಗಿ ಒಂದು ಮಾತು ಹೇಳ್ತೇನೆ. ಮೊದಲು ಒಂದು 50 ವರ್ಷ ಮೊದಲು ನಾವು ಕ್ಯಾನ್ಸರ್ಗಳನ್ನು 60-70 ವರ್ಷದಲ್ಲಿ ನೋಡ್ತಿದ್ದೆವು. ಇತ್ತೀಚೆಗೆ ನಾವು ಇದನ್ನು 30 ವರ್ಷದಲ್ಲಿ ನೋಡ್ತಿದ್ದೆವು. ಟಾಟಾ ಹಾಸ್ಪಿಟಲ್ ಅಥವಾ ಬೇರೆ ಹಾಸ್ಪಿಟಲ್ಸ್ಗಳಲ್ಲಿ ಕ್ಯಾನ್ಸರ್, ಕಿಡ್ವಾಯ್ ಹಾಸ್ಪಿಟಲ್ ನೋಡಿದರೆ ಈವನ್ 20 ವರ್ಷದ ಎಂಡ್ಗಳಲ್ಲಿ ಒಳಗೂ ಬರ್ತಾ ಇರುವ ಕ್ಯಾನ್ಸರ್ಗಳು ಕಾಣ್ತಾ ಉಂಟು. ಇದು ಯಾಕೆ ಆಗ್ತಾ ಉಂಟೇಳಿ ಒಂದು ಯೋಚಿಸಿದರೆ, ಇದು ಯಾಕಂತೇಳಿದರೆ ಯುವಕರಲ್ಲಿ, ಸ್ಕೂಲಿಗೆ ಹೋಗುವಂಥವರಲ್ಲಿ ಅಕ್ಕಪಕ್ಕ ಸ್ಕೂಲ್ನಲ್ಲಿಯೇ ಮಾರಾಟ ನಡೀತಾ ಉಂಟು. ಒಂದು ಸಿಂಪಲ್ ಮಾತು, ಸ್ಕೂಲ್ನ ಅಕ್ಕಪಕ್ಕದಲ್ಲಿ ಗೇಟ್ನ ಹೊರಗಡೆನೇ ಇಷ್ಟು ತಂಬಾಕು ಮಾರಾಟ ಮಾಡೋದಾದರೆ ಅವರಿಗೆ ಅದು ಸಿಗೋದು ಕೂಡ ತುಂಬ ಈಸಿಯಾಗಿ ಸಿಗತ್ತೆ. ಇಂಥ ಚಟಗಳಕ್ಕೆ ಅವರಿಗೆ ಬಲಿಯಾಗೋಕ್ಕೂ ತುಂಬ ಈಸಿ. ಈಗ ಒಂದು ಸಿಂಪಲ್ ಒಂದು ಉದಾಹರಣೆ ತೊಗೊಂಡ್ರೆ, ಈಗ ನಾನೊಂದು ಡಾಕ್ಟ್ರಾಗಿ ಒಂದು ಜೀವನ ಉಳಿಸಬೇಕಿದ್ರೆ ನನಗೊಂದು ಪ್ರಿಸ್ಕ್ರಿಪ್ಷನ್ ಕೊಡಬೇಕು, ಒಂದು ಮಾತ್ರೆ ಕೊಡಲಿಕ್ಕೆ. ಆ ಮಾತ್ರೆ ಇಟ್ಕೊಂಡು ನೀವು ಹೋಗಿ ಒಂದು ತೋರಿಸಿ ಮೆಡಿಕಲ್ ಶಾಪಲ್ಲಿ ಅವ್ರು ಔಷಧ ಕೊಡ್ತಾರೆ. ಅದೇ ಈ ತಂಬಾಕು ಅಂತ ಒಂದು ಪದಾರ್ಥ ತೊಗೊಂಡ್ರೆ ಅದರಲ್ಲಿ 6,000 ಕೆಮಿಕಲ್ ಉಂಟು, ಒಂದು 100 ರಾಸಾಯನಿಕಗಳುಂಟು ಕ್ಯಾನ್ಸರ್ ತರುವಂಥದ್ದು. ಅದನ್ನು ತಗೊಳ್ಳೋಕ್ಕೆ 1 ರೂಪಾಯಿ ಆ್ಯಂಡ್ ಅದನ್ನು ಪ್ರಿಸ್ಕ್ರಿಪ್ಷನ್ ಬೇಕಾಗಿ, ಪ್ರಿಸ್ಕ್ರಿಪ್ಷನ್ ಬೇಕಾಗಿಲ್ಲ, ಏನು ಬೇಕು. ಡೈರೆಕ್ಟ್ ಹೋಗಿ ನೀವು ಯಾವುದೇ ಸ್ಕೂಲ್ನ ಹೊರಗೆ ಹೋಗಿ ಇದ್ರ ಹೋಗಿ ಆ್ಯಂಡ್ ಈ ಸ್ಕೂಲ್ನ ನೀವು ಎಲ್ಲ ಈ ಅಡ್ವರ್ಟೈಸ್ಮೆಂಟ್ ನೋಡಿದರೆ ಈ ಎಲ್ಲ ತಂಬಾಕು ಅಡ್ವರ್ಟೈಸ್ಮೆಂಟಲ್ಲಿ ಆ ಮನುಷ್ಯನನ್ನು ಹೀರೋ ಆಗಿಯೇ ತೋರಿಸ್ತಾರೆ. ಆದರೆ ಅವನಿಗೆ ಆಗುವ ಪರಿಸ್ಥಿತಿ ತೋರಿಸೋದಿಲ್ಲ, ಎಲ್ಲರೂ ಅವನನ್ನು ಹೀರೋ ಆಗಿ ತೋರಿಸ್ತಾರೆ. ಸೊ ಯುವ ಜನಕರು ಇದರಿಂದಾಗಿ ಆ ಚಟಗಳಿಗೆ ಬಲಿ ಆಗ್ತಾರೆ ತುಂಬ ಈಸಿ. ನಿಮ್ಮ ಹತ್ರ ರಾಜೇಶ್ ಮೊದಲನೇ ಸಲ ಬಂದಾಗ ಒಬ್ಬ ಯುವಕ, ತಾವು ಹೇಳಿದರೆ ಇವಾಗ ಯುವಕರು ಜಾಸ್ತಿ ಆಗ್ತಾರಂತ, ನಿಮ್ಮ ಮನಸ್ಸಲ್ಲಿ ಈ ಮನುಷ್ಯ, ಈ ವ್ಯಕ್ತಿ, ಈ ಯುವಕ ಕಣ್ಣು ಕಳ್ಕೊಂಡು ಕಣ್ಣು ಕಳ್ಕೊಳ್ಳೋ ಸ್ಥಿತಿ ಬಂದಾಗ ಏನು ಅನ್ನಿಸ್ತು? ಅಲ್ಲ, ಮೊತ್ತ ಮೊದಲಾಗಿ ನಮಗೆ ತುಂಬ ಅಸಹ್ಯ ಅನಿಸ್ತದೆ, ತುಂಬ ಬೇಜಾರು ಅನಿಸ್ತದೆ. ದಟ್ ಯಾಕೆ ಈ ಏಜಲ್ಲಿ ಇಂಥ ಕ್ಯಾನ್ಸರ್ಗಳು ಬರಬೇಕು ಹೇಳಿ. ಅವ್ರದ್ದು ಜೀವನ ಇನ್ನೂ ಶುರುವೇ ಆಗಿಲ್ಲ, ಆ ಟೈಮಲ್ಲಿ ಇಂಥ ಕಾಯಿಲೆಗಳು ಬಂದರೆ ಅದಕ್ಕೆ ಏನಾದರೂ ಒಂದು ಉತ್ತರ ಉಂಟಾ ಹೇಳಿ. ಸೊ ಇದಕ್ಕೆ ಆನ್ಸರ್ ಏನು ಗೊತ್ತಾ ಸರ್? ಇದಕ್ಕೆ ಆನ್ಸರ್ ಪ್ರಿವೆನ್ಷನ್ ಒಂದೇ, ಇದಕ್ಕೆ ಕ್ಯೂರಿಗೆ ಆನ್ಸರ್ ಇಲ್ಲವೇ ಇದಕ್ಕೆ. ಯಾಕೆಂದರೆ ಇಷ್ಟು ರಿಸರ್ಚ್ ಮಾಡಿ ಕೂಡ ನಾವು ತಂಬಾಕು ಅಂತ ಕ್ಯಾನ್ಸರ್ಗಳಲ್ಲಿ ನಮ್ಮ ಸರ್ವೈವಲ್ ಅಂದರೆ ಅದರ ಕ್ಯೂರ್ ರೇಟ್ಸನ್ನು ನಾವು ಇಂಪ್ರೂವ್ ಮಾಡುವ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇಲ್ಲ. ಸೊ ನಮಗೆ ಇಂಥ ಪೇಷೆಂಟ್ಗಳನ್ನು ನೋಡುವಾಗ ತುಂಬ ಜಾಸ್ತಿ ಬೇಜಾರಾಗುತ್ತೆ. ದಟ್ ಇದು ಪ್ರಿವೆಂಟಬಲ್ ಕ್ಯಾನ್ಸರ್, ಇದನ್ನು ತಡೆಗೆ ಇಡ್ಬೋದಿತ್ತು, ಇದನ್ನು ಆಗದೇ ಇಲ್ಲದಾಗ ನೋಡ್ಬೋದಿತ್ತು ಇದನ್ನು. ರಾಜೇಶ್, ನಿಮ್ಮ ಇಬ್ಬರು ಮಕ್ಕಳಿಗೆ ಎಷ್ಟು ವಯಸ್ಸು? 12 ವರ್ಷ. ದೊಡ್ಡ ಸ್ಕೂಲ್ಗೆ ಹೋಗ್ತಾರೆ. ಆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ನಮ್ಮ ತಂದೆಗೆ ಈ ರೀತಿ ಒಂದು ಕಣ್ಣಿಲ್ಲ ಅಂತ, ನಿಮ್ಮ ಆ ಮಕ್ಕಳು ಸ್ನೇಹಿತರೆಲ್ಲ ಯಾವ ರೀತಿ ಅವರು ಮಾತಾಡ್ಬೋದು? ಅದೇ ಹೇಳ್ತಾರೆ, ನಮ್ಮ ತಂದೆಗೆ ಕಣ್ಣೇ ಇಲ್ಲ, ಎಲ್ಲ ಈ ಥರ ಆಗಿಬಿಟ್ಟಿದೆ. ಅದು ಕ್ಯಾನ್ಸರ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಕ್ಯಾನ್ಸರ್ ಬಗ್ಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಆದರೆ ಎಲ್ಲರಿಗೂ ಇರೋ ರೀತಿ ಒಂದು ಕಣ್ಣು ನಮ್ಮ ಅಪ್ಪಂಗಿಲ್ಲ, ಅಪ್ಪ ಒಂದು ಕಣ್ಣು ಕಳ್ಕೊಂಡಿದ್ದಾರೆ ಅಂತ ಇದು ಗೊತ್ತ ಅವ್ರಿಗೆ. ಡಾಕ್ಟರ್ ಹೇಳ್ತಾ ಇದ್ದಾರೆ ಭಾಳ ಸುಲಭವಾಗಿ ಗುಟ್ಕಾ ಸಿಗುತ್ತೆ, ಭಾಳ ಸುಲಭವಾಗಿ ಹೋದರೆ ಕೊಟ್ಬಿಡ್ತಾರೆ 1 ರೂಪಾಯಿಗೆ ಅಂತ. ನೀವು ಮೊದಲು ಆ ರೀತಿ ಹವ್ಯಾಸಕ್ಕೆ ಸ್ನೇಹಿತರ ಜೊತೆ ಬಿದ್ದರಲ್ಲ, ಅದಾದಮೇಲೆ ಈ ಕಾಯಿಲೆ ಬರೋಕ್ಕಿಂತ ಮುಂಚೆ ಎಲ್ಲಿ ತೊಗೊಳ್ತಾ ಇದ್ರಿ? ತಗೋತಾ ಇದ್ವಿ ಅಂಗಡಿಯಲ್ಲಿ. ಸೀದಾ ಹೋಗೋದು ತಗೊಂಡು ತಗೊಂಡ್ಬಿಡಿ. ದಿವಸಕ್ಕೆ ಎಷ್ಟು ಪ್ಯಾಕೆಟ್ ತೊಗೊಳ್ತಾ ಇದ್ರಿ? ದಿವಸಕ್ಕೆ ಒಂದು 2 ಪ್ಯಾಕೆಟ್. 2 ಪ್ಯಾಕೆಟ್ ಗುಟ್ಕ? 2 ಪ್ಯಾಕೆಟ್. ಹ್ಞೂ, 2 ಪ್ಯಾಕೆಟ್ ಹಾಕ್ತಿದ್ವಿ. ಈಗ ಈ ಕಾಲೇ ಬಂದ್ಮೇಲೆ ನಿಲ್ಲಿಸಿದಿರಲ್ಲ, ಅನಿಸ್ತಾ ಇಲ್ವಾ ಮತ್ತೆ ತೊಗೊಳ್ಬೇಕು? ಇವಾಗ ತಗೋಬೇಕು ಅನಿಸ್ತಾ ಇಲ್ಲ ಸರ್. ಅಕಸ್ಮಾತ್ ಯಾರೋ ಬಲ್ವ ಅಂತ ಮಾಡಿದ್ರೆ? ಇಲ್ಲ ಇಲ್ಲ, ಖಂಡಿತ ಖಂಡಿತ. ಏನಾದರೂ ಕೂಡ ತೊಗೊಳ್ಳಲ್ಲ, ಯಾಕಂದ್ರೆ ಅದಕ್ಕಿಂತ ಮುಖ್ಯ ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬ. ಆರೋಗ್ಯ ನಮ್ಮ ಕುಟುಂಬ ಸರ್. ಓಕೆ, ಇದು ರಾಜೇಶ್ ಅವರ ಒಂದು ಕತೆ. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇನ್ನೊಬ್ಬ ವ್ಯಕ್ತಿ ಈ ಕ್ಯಾನ್ಸರ್ ಪೀಡಿತನಾಗಿ ಇವತ್ತು ಇದರ ವಿರುದ್ಧ ತಾನೂ ಕೂಡ ಧ್ವನಿ ಕೊಡಬೇಕು ಅಂತ ಬಂದಿದ್ದಾರೆ. ಅವರ ಹೆಸರು ದುರ್ಗಯ್ಯ ಅಂತ. ಈ ಕ್ಯಾನ್ಸರ್ ವಿರುದ್ಧದ ಹೋರಾಟಕ್ಕೆ ಧ್ವನಿ ಕೊಡಬೇಕು ಅಂತ ಬಂದಿರುವ ದುರ್ಗಯ್ಯನಿಗೆ ಭಾಳ ದುಃಖ ಆಗುತ್ತೆ, ತನ್ನ ಧ್ವನಿ ಪೆಟ್ಟಿಗೆನೇ ಇಲ್ಲ. ಅಂದರೆ ಅವರು ಮಾತಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಧ್ವನಿ ಪೆಟ್ಟಿಗೆ ಏನಿದೆ ಅದನ್ನು ದುರ್ಗಯ್ಯನ ಧ್ವನಿ ಪೆಟ್ಟಿಗೆನ ತೆಗೆದು ಹಾಕಿದ್ದಾರೆ. ಅವರೇನು ಮಾತಾಡಬೇಕು ಅಂದರೆ ಯಾವ ರೀತಿ ಮಾತಾಡಬೇಕು ಅಂತ ನಾವು ಈಗ ಆ ದೃಶ್ಯದ ನಂತರ ನೋಡೋಣ ಸ್ನೇಹಿತರೆ.
ಹೆಸರು ದುರ್ಗಯ್ಯ, ವಯಸ್ಸು 55, ಧ್ವನಿಪೆಟ್ಟಿಗೆಯೇ ಇಲ್ಲ. ಇವರು ಬೆಂಗಳೂರಿನ ಪಕ್ಕದ ಹಳ್ಳಿಯೊಂದರಲ್ಲಿ ಮುಖ್ಯಸ್ಥ, ಯಜಮಾನ ಮನುಷ್ಯನ ರೀತಿ ಗೌರವ ಇಟ್ಕೊಂಡಿದ್ದಾರೆ. ಆದರೆ ಇವರಿಗೆ ಮಾತನಾಡೋದಕ್ಕೆ ಆಗೋಲ್ಲ. ಮಾತನಾಡಲೇಬೇಕು ಅಂದರೆ ಇವರು ಕತ್ತಿನಲ್ಲಿರುವ ರಂಧ್ರದ ಮೇಲೆ ಬೆರಳಿಟ್ಟುಕೊಳ್ಳಬೇಕು, ಆ ರಂಧ್ರದ ಮೂಲಕವೇ ಉಸಿರಾಡಬೇಕು. ಇವರ ಸುಂದರ ಧ್ವನಿಯನ್ನ ಕಿತ್ತುಕೊಂಡಿದ್ದು ಸಿಗರೇಟು ಮತ್ತು ಪಾನ್ ಪರಾಗ್. ಸೊ ಉಸಿರಾಡಕ್ಕೆ ಕಷ್ಟ ಬರುವಾಗ ಅವರು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ರು. ಅಲ್ಲಿ ಅವರಿಗೆ ಗಂಟಲಲ್ಲಿ ಒಂದು ಗ್ರೋತ್ ಉಂಟೇಳಿ ಗೊತ್ತಾಯಿತು. ಅಷ್ಟರವರೆಗೆ ನಾವು ಅವರು ಉಸಿರಾಡಕ್ಕೆ ಆಗ್ತಾ ಇಲ್ಲ ಹೇಳಿ ಒಂದು ತೂತ್ ಮಾಡಿ ಉಸಿರಾಡಕ್ಕೆ ಒಂದು ಪ್ರೊವಿಷನ್ ಮಾಡಿದ್ದೆವು. ಆ ಉಸಿರಾಟ ಆದಮೇಲೆ ಥ್ರೋಟ್ ಕ್ಯಾನ್ಸರ್ ಪ್ರೂವ್ ಆಯಿತು, ಥ್ರೋಟ್ ಕ್ಯಾನ್ಸರ್ ಉಂಟೇಳಿ. ಅದಾದ ಮೇಲೆ ಧ್ವನಿ ಪೆಟ್ಟಿಗೆಯನ್ನು ಪೂರ್ತಿ ತೆಗಿಬೇಕಾಯಿತು. ಸೊ ಈಗ ಸದ್ಯಕ್ಕೆ ಅವರು ಧ್ವನಿ ಪೆಟ್ಟಿಗೆ ಇಲ್ಲದೆ ಮಾತಾಡ್ತಾರೆ. ನಾವು ಇದೊಂದು ಪ್ರೊಸ್ಥೆಸಿಸ್ ಮೂಲಕ ಮಾತಾಡೋದು. ಚಿಕ್ಕ ವಯಸ್ಸಿನಲ್ಲಿ 4 ಜನರ ಎದುರಿಗೆ ದೊಡ್ಡವನೆನಿಸಿಕೊಳ್ಳಬೇಕು ಅಂತ ಸಿಗರೇಟು ಸೇದೋಕೆ ಶುರು ಮಾಡಿದ್ರು. ಪಾನ್ ಪರಾಗ್ ಅಭ್ಯಾಸವೂ ಇತ್ತು. ಆಗ ಮಾಡಿದ ಆ ತಪ್ಪಿಗೆ ಈಗ 55ನೇ ವಯಸ್ಸಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಆದರೆ ಧ್ವನಿ ಪೆಟ್ಟಿಗೆ ಇಲ್ಲ. ಈಗ ಬುದ್ಧಿ ಬಂದಿದೆ ಅಷ್ಟೇ ಅಲ್ಲ, ಇನ್ನೊಬ್ಬರಿಗೂ ತನ್ನಂತೆ ಹಾಳಾಗಬೇಡ್ರಪ್ಪ ಅಂತ ಬುದ್ಧಿವಾದ ಹೇಳೋ ಮನಸ್ಸಿದೆ. ಈಗ ಇವರ ಕಣ್ಣೆದುರು ಯಾರೇ ಸಿಗರೇಟ್ ಸೇತಾ ಇರಲಿ, ತಂಬಾಕು ಹಾಕ್ತಾ ಇರಲಿ, ಅವರ ಬಳಿ ಹೋಗಿ ಇದನ್ನು ಬಿಡಿ, ನನ್ನಂತಾಗಬೇಡಿ ಅಂತ ಬುದ್ಧಿವಾದ ಹೇಳ್ತಾರೆ. ಮಾತಾಡೋಕೆ ಮೂಗೆಲಿ ಬಾಯಲಿ ಉಸಿರಿಲ್ಲ, ಇಲ್ಲಿ ಇಲ್ಲೇ ಆಡಬೇಕು ಉಸಿರು, ಎಲ್ಲಿ ಎಲ್ಲ ಆಡಬೇಕು. ಇದನ್ನು ಮುಚ್ಚಿಡ್ಕೊಂಡೆ ನಿಮ್ಮೊಂದಿಗೆ ಮಾತಾಡಬೇಕು, ಯಾರ ಜೊತೆಲಿ ಮಾತಾಡಬೇಕಾದ್ರೂ ಮುಚ್ಚಿಡ್ಕೊಂಡೆ ಮಾತಾಡಬೇಕು. ಅದಕ್ಕೆ ಈಗ ನಾವು ಬೇರೆಯವ್ರಿಗೆ ಹೇಳಬೇಕಾದದ್ದು ಬೀಡಿ ಸಿಗರೇಟು ಏನು ಮಾಡಿ ಅಂದು ಪಾನ್ ಬರಗು ಇದನ್ನೆಲ್ಲ ಹಾಕ್ಬೇಡಿಯಪ್ಪ, ನನ್ನಂಗೆ ತೊಂದರೆ ಅನುಭವಿಸ್ಬೇಡಿ. ಸಿಗರೇಟಿಗೆ ತಾಗಿಸುತ್ತಿದ್ದ ಬೆಂಕಿಯ ಕಿಡಿ ಇವರ ಜೀವನಕ್ಕೆ ಬೆಂಕಿ ಇಟ್ಟಿದೆ. ಬಾಯಲ್ಲಿ ಒಂಥರ ಮಜಾ ಕೊಡ್ತಾ ಇದ್ದ ಗುಟ್ಕಾ ಬಾಯಿಯ ಶಕ್ತಿಯನ್ನೇ ತಿಂದು ಹಾಕಿಬಿಟ್ಟಿದೆ. ಕ್ಯಾನ್ಸರ್ ಎಂಬ ಹೆಮ್ಮಾರಿ ಇವರನ್ನು ಕಾಡುತ್ತಲೇ ಇದೆ. ಕ್ಯಾಮರಾಮ್ಯಾನ್ ಕೃಷ್ಣ ಅವರೊಂದಿಗೆ ರಜನಿ, ಸುವರ್ಣ ನ್ಯೂಸ್, ಬೆಂಗಳೂರು.